ಸಾಕಾಗೋಯ್ತು ಕಣ ಮಂಜಿನ ಸಲುವಾಗಿ ನನಗೆ. ಅಲ್ಲೋ ಎಷ್ಟೋ ಕಂಪ್ಲೇಂಟ್ ನಿನ್ನ ಮೇಲೆ, ಅಂತದ್ ಮಾಡಬಾರ್ದು. ಏನೋ ಮಾಡ್ತಿದ್ದೆ ನೀನು? ಬಡವ್ರ ಮೇಲೆ ಕಂಪ್ಲೇಂಟ್ ಜಾಸ್ತಿ ಅಣ್ಣ. ಲೇ, ನೀನು ಬಡವ ಅಲ್ಲ ಕಣೋ, ಕತ್ತೆ ಬಡವ. ಒಂದು ಮನೇಲಿ ಇದ್ದ ಮೇಲೆ ದೊಡ್ಡವ್ರು ಹೇಳೋ ಮಾತನ್ನ ಕೇಳ್ಕೊಂಡು ಬಿದ್ದಿರೋದಕ್ಕೆ ನಿನಗೆ ಏನ ದಾಡಿ? ಕುದುರೆನ ನೀರಿನ ತೊಟ್ಟಿವರೆಗೂ ಕರ್ಕೊಂಡು ಹೋಗ್ಬೋದು, ನೀರ್ ಕುಡ್ಸಕ್ ಆಗಲ್ಲ. ನೀನ್ ಹೇಳ್ತಿರೋದು ಇಂಗ್ಲಿಷ್ ಗಾದೆ. ಕುದುರೆಗೆ ಇಷ್ಟ ಆದ್ರೆ ತಾನೆ ನೀರ್ ಕುಡಿಯುತ್ತೆ ಬಿಡು ಅಲ್ವಾ? ಗುಟ್ಟದಲ್ಲಿ ಬಲವಂತವಾಗ ಕುದುರೆಗೆ ನೀರ್ ಕುಡ್ಸಕ್ ಹೋದ್ರೆ ಏನ್ ಮಾಡ್ತದೆ? ಎಗರು ಸೆದೆಗೆ ಜಾಡ್ ಸ್ವದಿಯತ್. ಅದೇ ಆಗಿದ್ ನನ್ ಕತೆ. ನೀನ್ ಯಾರಪ್ಪ ಈಗ ಜಾಡಿಸ್ಬೋದ್ರು? ನೀವೆಲ್ಲ ಸೇರಿ ವೇದನ್ ಲವ್ ಮಾಡು ಲವ್ ಮಾಡು ಅಂತಿರಲ್ಲ, ಅವಳು ಹೆಡ್ ಫೋನ್ ಹಾಕೊಂಡ್ ನಡ್ಕೊಂಡ್ ಬರ್ತಾ ಇದ್ರೆ ಬೆಂಗಳೂರು ಕರ್ಗನೆ ಹೊತ್ಕೊಂಡ್ಬಂಡಂಗೆ ಇರ್ತದೆ. ಆ ಹೆಡ್ ಫೋನ್ ಗೆ ಎರಡು ಹೂ ಇಟ್ಬಿಟ್ರೆ ಸೇಮ್ ಕರ್ಗ ಡಂಕಣಕ ನಕ ಡಂಕಣಕ ಕರಗ. ಮೆತ್ತಗೆ ಮಾತಾಡೋ, ಕೇಳಿಸ್ಕೊಂಡ್ಬಿಟ್ರೆ ಕಚ್ಚಿ ಪಿಚ್ಚಿ ಕರ ಇಟ್ಟು ಮಾಡ್ಬಿಡ್ತಾರೆ. ಬಾಣಿ ವೇದಮ್ಮನಿಂದ ತಪ್ಪಿಸ್ಕೊಳ್ಳೋದು ಹೆಂಗೆ? ಎದ್ದಿರೋವರೆಗೂ ಅದು ಸಾಧ್ಯ ಇಲ್ಲಪ್ಪ. ನೀನು ಈ ಮನೇಲಿ ಬಾಳ್ಕೆ ಬರಬೇಕು ಅಂದ್ರೆ ನಿನಗೆ ಇಷ್ಟ ಇದೆಯೋ ಇಲ್ವೋ ಅವ್ರು ಹೇಳ್ದಂಗೆ ಕೇಳ್ಕೊಂಡು ಹೋಗ್ಕೊಂಡ್ಬಿಡು. ಇಷ್ಟ ಇಲ್ದಿದ್ರು ನಾವು ಲವ್ ಮಾಡ್ಬೇಕಾ? ಅಯ್ಯೋ, ಈಗ ನಾವು ಮಾಡ್ತಿರೋದು ಅದ ಇಲ್ವೇನ? ಗೊತ್ತಾಗುತ್ತೆ. ಅದೇ ನಂಗೆ ಬೇಡ ಅಂದಿ. ಇದನ್ನ ಅವ್ರು ಕೇಳಿಸ್ಕೊಂಡ್ರೆ ಕಷ್ಟ ಆಗತ್ತೆ ಕಣ. ಹಿರಿಯರು ಹೇಗೆ ಹಾಗೆ ನಡ್ಕೋ, ಅವಾಗ ಕೈ ತುಂಬಾ ಕಾಸು ಸಿಗುತ್ತೆ, ಮನಸ್ಸು ತುಂಬಾ ನೆಮ್ಮದಿ ಇರುತ್ತಾ? ಆಮೇಲೆ ಯಾವ್ದಾದ್ರು ಟೆಕ್ನಿಕಲ್ ಪಾಯಿಂಟ್ ಹಾಕಿ ಇಟ್ಕೊಂಡ್ಬಿಟ್ರೆ? ಲೇ, ನಿನಗೆ ಇಷ್ಟ ಇದ್ರೆ ಮಾತ್ರ ಕಮಿಟ್ ಆಗು, ಇಲ್ಲಾಂದ್ರೆ ಕಮಿಟ್ ಆಗಕ್ ಹೋಗ್ಬೇಡ ಕಣ. ಹೆಣ್ಣು ಗಂಡು ಸ್ನೇಹದಿಂದ ಇದಾರೆ ಅಂದ್ರೆ ಮದುವೆ ಆಗ್ಲೇಬೇಕು ಅಂತ ಏನಾದ್ರು ರೂಲ್ಸ್ ಇದೆಯಾ? ಇಲ್ಲ ತಾನೆ, ಫ್ರೆಂಡ್ ಆಗಿರೋ ಸಾಕು. ಗುಂಡಣ್ಣವ್ರೆ, ಅಣ್ಣಯ್ಯ, ನೀವಿಬ್ರು ಹೇಳ್ತಾ ಇದೀರ ಅಂತ ನಾನು ಕೇಳ್ತಾ ಇದ್ದೀನಿ. ದಯವಿಟ್ಟು ನನ್ನಂತ ಬಡಪಾಯಿಗೆ ಆ ಜಗಳ ಗಂಟಿನ ಕಟ್ಬಿಡಿ ಪ್ಲೀಸ್. ನನ್ನ ರಿಕ್ವೆಸ್ಟ್. ಹೇ ಕಳ್ಳ ಬದ್ಮಾಷ್, ನೀನ್ ಕಟ್ಟಿ ಅಂತ ತುದಿಗಾಲ ಮೇಲೆ ನಿಂತ್ಕೊಂಡ್ರು ನಾನ್ ಕಟ್ಟಲ್ಲ ಕಣೋ. ಮನೆ ಮಂದಿ ಎಲ್ಲ ಫೋರ್ಸ್ ಮಾಡಿ ವೇದನ ನಿನ್ ಜೊತೆ ಮದುವೆ ಮಾಡ್ತೀನಿ ಅಂದ್ರು ಈ ಲಾಯರ್ ಗುಂಡಣ್ಣ ಬಿಡಲ್ಲ ಕಣೋ.